ಇವತ್ತು ಸಾವರ್ಕರವರ ಜನ್ಮದಿನ, ವಿನಾಯಕ ದಾಮೋದರ ಸಾವರ್ಕರವರ ಜನ್ಮದಿನದಂದು ಇವತ್ತು ಅಮೃತ ಭಾರತಿಗೆ ಕನ್ನಡ ಭಾರತಿ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ವಿನಾಯಕ ದಾಮೋದರ ಸಾವರ್ಕರ್ ಅಂತ ಹೇಳಿದ್ರೆ ಯಾರು, ಯಾವ ರೀತಿ ಸ್ವಾತಂತ್ರ್ಯದ ಬಗ್ಗೆ ನೀವು 1857 ಇಡೀ ದೇಶಾದ್ಯಂತ ಸ್ವಾತಂತ್ರ್ಯದ ಚಳವಳಿ ಕಹಳೆ ಅನ್ನೋದು ಮೂಡಿದಾಗ ಏನು ಅದನ್ನ ಬ್ರಿಟಿಷರ ಸಿಪಾಯಿ ದಂಗೆ ಅಂತ ಕರೆದ್ರು, ಅದನ್ನೇ ಉಳಿದವರೆಲ್ಲ ಸಿಪಾಯಿ ದಂಗೆ ಅಂತ ಭಾವಿಸಿದ್ರು. ಅದು ಸಿಪಾಯಿ ದಂಗೆ ಅಲ್ಲ, ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿಬಿಟ್ಟು ಇಂಡಿಯಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಪುಸ್ತಕವನ್ನು ಬರೆದು ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಕೊಟ್ಟಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ವಿನಾಯಕ ದಾಮೋದರ ಸಾವರ್ಕರ್. ಅವರ ಜನ್ಮದಿನದಂದು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸಾವರ್ಕರ್ ಯಾವ ರೀತಿ ಒಂದು ದಾಡಸಿತನ ಇತ್ತು, ಎಂತಹ ವ್ಯಕ್ತಿತ್ವ ಇತ್ತು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲೇ ಕೆಲವರು ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡಿದಾಗ ಅವರಿಗೆ ಒಂದು ಕಡೆ ಬ್ರಿಟಿಷರನ್ನು ಹೋರಾಟವನ್ನು ಮಾಡ್ತೀವಿ, ನಿಮ್ಮನ್ನು ಕೂಡ ನಿಮ್ಮ ವಿರೋಧವನ್ನು ಕೂಡ ನಾವು ಮಟ್ಟ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವರೊಂದು ಮಾತನ್ನು ಹೇಳ್ತಾರೆ. ನೀವು ಬಂದರೆ ನಿಮ್ಮ ಜೊತೆ, ನೀವು ಬರದಿದ್ದರೆ ನಿಮ್ಮನ್ನು ಬಿಟ್ಟು, ನೀವೇ ಅಡ್ಡವಾದರೆ ಮೊದಲು ನಿಮ್ಮನ್ನು ಮೆಟ್ಟಿ ಸ್ವಾತಂತ್ರ್ಯ ಪಡೆಯುತ್ತೇವೆ ಅಂತ ಹೇಳಿದಂತಹ ವ್ಯಕ್ತಿ ಸಾವರ್ಕರ್. ಆ ಸಾವರ್ಕರ್ ಅವರ ಜನ್ಮದಿನವನ್ನು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿರೋದು ಬಹಳ ಖುಷಿಯ ಸಂಗತಿ. ಬಂಧುಗಳೇ, ನಾನು ಇಸ್ರೇಲ್ನಲ್ಲಿ ಹೋಲೋಕಾಸ್ಟ್ ಮ್ಯೂಸಿಯಂಗೆ ಹೋಗಿದ್ದೆ. ಆ ಹೋಲೋಕಾಸ್ಟ್ ಮ್ಯೂಸಿಯಂನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಯಾರ್ಯಾರನ್ನ ಗ್ಯಾಸ್ ಚೇಂಬರ್ನಲ್ಲಿ ಕೂರಿಸಿ ಸಾಯಿಸಿದ್ರು, ಆ ಮಕ್ಕಳದೆಲ್ಲ ಫೋಟೋಗ್ರಾಫ್ಗಳನ್ನ ಹಾಕಿದ್ರು. ಅಲ್ಲಿ ನೋಡಿದ ಒಂಥರ ಹೃದಯ ವಿದ್ರಾಹಕವಾದಂತಹ ಚಿತ್ರಗಳು ಅಲ್ಲಿ ಕಾಣಿಸ್ತಾ ಇದ್ದು. ಅಲ್ಲಿಗೆ ಒಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಒಬ್ಬರನ್ನ ಗೈಡನ್ನ ಅಲ್ಲಿ ಕೊಟ್ಟಿದ್ರು. ಅವ್ರನ್ನ ಕೇಳಿದೆ, ಏನಕ್ಕೆ ಈ ಥರ ಮಕ್ಕಳದು ಹಳೇ ವಿಚಾರಗಳನ್ನೆಲ್ಲ ಇಟ್ಕೊಂಡು ಇವತ್ತು ಅದು ನಿಮಗೆ ನೋವು ಕೊಡುವಂಥ ವಿಚಾರ ಸಂಗತಿಗಳನ್ನ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿಬಿಟ್ಟು ನಾ ಅವ್ರನ್ನ ಕೇಳಿದಾಗ ಆ ಹುಡುಗಿ ಹೇಳಿದ್ರು, ಇಫ್ ಯು ಡಸಂಟ್ ನೋ ಯುವರ್ ಹಿಸ್ಟ್ರಿ ಯು ಆರ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ಹಿಸ್ಟ್ರಿ ಅಂತ ಹೇಳಿದ್ರು. ನಿನ್ನ ಇತಿಹಾಸ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇತಿಹಾಸವನ್ನು ನೀನು ಹ್ಯಾಕ್ ಸೃಷ್ಟಿ ಮಾಡ್ತೀಯ ಅಂತ ಹೇಳಿದ್ರು. ನೀವಿವತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮ್ಮ ಇತಿಹಾಸ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಆ ಇತಿಹಾಸ ನಿಮಗೆ ಒಂದು ಪ್ರೇರಣೆಯನ್ನು ಕೊಡುವಂತಹ ಒಂದು ವಿಚಾರವಾಗಿದ್ರೆ ನೀವು ಇನ್ಸ್ಪೈರ್ ಆಗ್ತೀರಿ. ಮೊದಲುಗಳು ಇವತ್ತು ನೀವೆಲ್ಲ ಬಹಳ ಜನ ಸ್ಟೂಡೆಂಟ್ಸ್ ಇದ್ದೀರಿ, ನೀವೆಲ್ಲ ಈ ದೇಶದ ಫ್ಯೂಚರ್, ನೀವೇ, ಯುವರ್ ಫ್ಯೂಚರ್ ಇಸ್ ಅಹೆಡ್ ಆಫ್ ಯು. ನೀವಿವತ್ತು ತಿಳ್ಕೊಳ್ಬೇಕಾದ್ರೆ ನಾನು ನಿಮಗೆ ನಮ್ಮ ದೇಶದ ಇತಿಹಾಸನ ಹೇಳೋ ಬದಲು, ಈ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಹೇಳೋದ್ರ ಬದಲು ನಾನು ನಿಮಗೆ ಹೇಳ್ತೀನಿ, ಇತಿಹಾಸವನ್ನು ಜಗತ್ತಿನಲ್ಲಿ ಯಾವ್ಯಾವ ರೀತಿ ಕಟ್ಟಿದ್ರು, ಯಾವ್ಯಾವ ರೀತಿ ಇತಿಹಾಸದ ಭಾಗವಾಗಿ ಯಾವ್ಯಾವ ಘಟನೆಗಳು ದಾಖಲಾಗಿದೆ ಒಂದ್ಸರಿ ಯೋಚನೆ ಮಾಡಿ. ಇಡೀ ಜಗತ್ತಿನಲ್ಲಿ 63 ದೇಶಗಳು ಬ್ರಿಟಿಷ್ ಸಾಮ್ರಾಜ್ಯದ ಕೆಳಗಡೆ, ಇದು ಕಾಮನ್ವೆಲ್ತ್ ನೇಷನ್ಸ್ ಅಂತ ನಾವೇನು ಹೇಳ್ತೀವಿ, ಬ್ರಿಟಿಷರ ದಾಸ್ಯದಲ್ಲಿ 63 ದೇಶಗಳಿದ್ದು 20ಕ್ಕಿಂತ ಹೆಚ್ಚು ಫ್ರೆಂಚ್. ನಾವು ತ್ರಿವರ್ಣ ಧ್ವಜವನ್ನು ಹಾರಿಸ್ತೀವಲ್ಲ, ಆ ತ್ರಿವರ್ಣ ಧ್ವಜವನ್ನು 1947 ಸ್ವಾತಂತ್ರ್ಯ ಬಂದು ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಮ್ಮ ಧ್ವಜ ಯಾವ್ದಾಗಬೇಕು ಅಂತ ಚರ್ಚೆ ನಡೆದಾಗ ಆ ಧ್ವಜದ ಮಧ್ಯದಲ್ಲಿ ಗಾಂಧೀಜಿ ಚರಕ ಇರಬೇಕು ಅಂತ ಹೇಳಿದ್ರು. ಆದ್ರೆ ವೀರ ಸಾವರ್ಕರ್ ಉಳಿದವರು ಆ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ ಇರಬೇಕು ಅಂತ ಪ್ರತಿಪಾದನೆ ಮಾಡಿ ಅಶೋಕ ಚಕ್ರವನ್ನು ಹಾಕಿದ್ರು. ಯಾಕೆಂತಂದ್ರೆ ಮುಂದೊಂದು ದಿನ ಸಂದರ್ಭ ಬಂತು ಅಂತಂದ್ರೆ ಅಶೋಕ ಚಕ್ರ ಅದು ಸುದರ್ಶನ ಚಕ್ರವಾಗಬೇಕು ಅಂತ ಹೇಳಿದ್ರು. ಬಂಧುಗಳೇ, ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅರ್ಥ ಮಾಡಿಕೊಂಡು ಈ ಕ್ಷಣ ನಮ್ಮಲ್ಲಿ ಯಾವುದನ್ನೇ ಮಾಡಲಿ, ಖಿಲಾಫತ್ ಚಳವಳಿ ಮಾಡಿರೋ ಕ್ಷಮಿಸು, ಮೋಪ್ಲ ದಂಗೆ ಆಯಿತು ಕ್ಷಮಿಸು, ಈ ಕ್ಷಮಿಸು ಅನ್ನೋದ್ರ ಕ್ಷಾತ್ರದಿಂದ ನಾವು ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಂಡಿಯಾ ಗೇಟ್ ಎದುರುಗಡೆ, ಅಲ್ಲಿ ಬ್ರಿಟನ್ನಿನ ಕಿಂಗ್ ಯಾರು ಇರ್ತಿದ್ದ, ಕ್ವೀನ್ ಯಾರು ಇರ್ತದ, ಅವರ ಸ್ಟ್ಯಾಚು ಇರ್ತಿತ್ತು. 1947 ಸ್ವಾತಂತ್ರ್ಯ ಬರೋವರೆಗೂ ಕೂಡ ಡೆಲ್ಲಿನಲ್ಲಿರುವಂತಹ ಇಂಡಿಯಾ ಗೇಟ್ ಎದುರುಗಡೆ ಅವರ ಸ್ಟ್ಯಾಚು ಇತ್ತು. ಆ ಸ್ಟ್ಯಾಚುನ ತೆಗೆದಾದ ನಂತರ ಅದಕ್ಕೆ ಯಾವ ವ್ಯಕ್ತಿನ ಹಾಕಬೇಕು, ಈ ದೇಶದ ಯುವಕರು ಯಾರಿದ್ದಾರೆ, ಈ ದೇಶದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂತಹ ವ್ಯಕ್ತಿ ಯಾರು, ಸ್ವಾತಂತ್ರ್ಯಕ್ಕೆ ನಮಗೆ ಸ್ಫೂರ್ತಿ ಯಾರು ಅನ್ನೋ ಒಂದು ಭಾವನೆ, ಒಂದು ಪ್ರಶ್ನೆ ಬಹಳ ಜನ ಕಾಡ್ತಾ ಇತ್ತು. ಅದನ್ನು ನರೇಂದ್ರ ಮೋದಿಜಿಯವರಿಗೆ ಕೆಲವೇ ತಿಂಗಳ ಹಿಂದೆ ಕಳೆದ ಜನವರಿ 23 ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಿಂದ ಅವತ್ತು 3D ಹೋಲೋಗ್ರಾಮ್ನಲ್ಲಿ ಅದು ಇಟ್ಟುಬಿಟ್ಟು ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರೇ ನಮ್ಮ ಕ್ರಾಂತಿಗೆ, ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಪ್ರೇರಕ ಶಕ್ತಿ ಅಂತ ಹೇಳಿಬಿಟ್ಟು ಅವರ ಸ್ಟ್ಯಾಚ್ಯೂದು 3D ಹೋಲೋಗ್ರಾಮ್ನಲ್ಲಿ ಅನ್ವೇಲ್ ಮಾಡಿದ್ರು. ನೆಕ್ಸ್ಟ್ 15 ಅಲ್ಲಿ ಒಂದು ಕಲ್ಲಿನ ಸ್ಟ್ಯಾಚ್ಯೂ ಬರ್ತದೆ, ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಮಾಡ್ತಿದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಬಂಧುಗಳೇ ಅಂತಂದ್ರೆ, ಯಾಕೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆನೆ ಇಂಡಿಯಾ ಗೇಟ್ ಎದುರುಗಡೆ ಇರಬೇಕು ಅಂತ ಹೇಳಿ ಪಕ್ಕದಲ್ಲಿ ವಾರ್ ಮೆಮೋರಿಯಲ್ ಮಾಡಿದ್ದೀವಿ, ಯಾಕೆ ಬೇಕು ಅಂತ ನರೇಂದ್ರ ಮೋದಿಜಿಯವರು ಯೋಚನೆಯನ್ನು ಮಾಡಿದ್ರು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ವಿವೇಚನೆಯಿಂದ ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ.